ನೀವೀಗ ಧರ್ಮಸ್ಥಳ ಸಂಘದಲ್ಲಿ ಇದ್ದೀರಾ ಧರ್ಮಸ್ಥಳ ನಿಮಗೆ ತೊಂದರೆ ಆಗಿದೆ ಸರ್ ನಮಗೆ ಪ್ರತಿ ವಾರ ವಾರ ಕಟ್ಟಬೇಕು ಅನ್ನೋದು ಹಿಂಸೆ ಆಗಿದೆ ಪ್ರತಿ ವಾರ ಕಟ್ಲಿಲ್ಲ ಅಂದರೆ ನಮ್ಮ ಫೋನ್ ನಂಬರ್ ತಗೊಂಡು ನಾವು ಏನೇ ಕೆಲಸ ಮಾಡ್ತಿದ್ರು ವಿತಿನ್ ನೈನ್ ಓ ಕ್ಲಾಕ್ ಒಳಗಡೆನೆ ಬಂದು ಕಟ್ಟಬೇಕು ನೀನು ಕಟ್ಲಿಲ್ಲ ಅಂದರೆ ನೀ ನಿಮ್ಮ ನಮ್ಮ ಮನೆ ಹತ್ರನೇ ಡೈರೆಕ್ಟ್ ಬರ್ತಾರೆ ಇಲ್ಲಾಂದರೆ ನಾನು ಕಟ್ಲಿಲ್ಲ ಅಂದರೆ ನನ್ನ ಹೆಸರಲ್ಲಿ ನಾವು ಬೇರೆ ನಾಮಿನಿ ಅಂತ ಯಾರನ್ನ ಸೈನ್ ಹಾಕ್ಸಿರ್ತೀವಿ ಅವ್ರನ್ನ ಪ್ರೆಜರ್ ಮಾಡ್ತಾರೆ ಅವರು ಕೆಲಸ ಮಾಡಲಿ ಮಾಡದೇ ಇರಲಿ ನಾವು ಕಟ್ಲಿಲ್ಲ ಅಂದರೆ ಅವ್ರಿಗೆ ತೊಂದರೆ ಕೊಡ್ತಾರೆ ಅವರು ಮಾನಕ್ಕೆ ಅಂಜಿ ಪುನಃ ನಮಗೆ ಅವರ ಅವಮಾನ ತಳ್ಳಾರ್ದೆ ನಮ್ಗೆ ಹೇಳ್ತಾರೆ ದುಡ್ಡು ಕಟ್ಬಿಡು ಎಲ್ಲರೂ ಕಟ್ಟಿದ್ದಾರೆ ನಿನ್ನ ನಿನ್ನೊಬ್ಬಂದು ಮಾತ್ರ ಕಟ್ಟೋಕ್ಕಾಗಿಲ್ಲ ಇದರಿಂದ ನಮಗೆ ಊರಲ್ಲಿ ಜನಗಳ ಎಲ್ಲರಿಗೂ ತಲೆ ತಗ್ಗಿಸ್ಬೇಕಾಗುತ್ತೆ ಅಂತ ಹೇಳಿ ಸ್ವಲ್ಪ ಅವ್ರಿಗೆ ನಾವು ಇಲ್ಲದಾಗ ಮನೆ ಹತ್ರ ಎಲ್ಲ ಬಂದು ಮಾತಾಡ್ತಾರೆ ಅವಾಗ ಜನ ಏನು ನಾವೇನು ಮಾಡ್ತೀವಿ ನಮ್ಮ ಅಂಜಿ ಅದೇ ಟೈಮಲ್ಲಿ ಕಟ್ಟಬೇಕಾದ್ರೆ ಇನ್ನೂ ಒಂದು ಕಡೆ ಸಾಲನಾರ ಮಾಡಿ ಏನಾದರೂ ಮಾಡಿ ತಂದು ತಂದು ಕಟ್ತೀವಿ ನಮ್ಗೆ ಪ್ರ ಇದೊಂದು ಹೆಲ್ತ್ ಕಾರ್ಡ್ ಅಂತ ಅಂದ್ರೆ ಒಂದು ಸಾಲ ಮಾಡಿ ಆ ಸಾಲವನ್ನು ತೀರಿಸೋಕೆ ಬೇರೊಂದು ಸಾಲ ಮಾಡಿ ಅಂತ ಹೇಳಿದ್ರೆ ನಿಮ್ಮ ಜೀವನ ಪೂರ್ತಿ ಸಾಲವನ್ನೇ ಮಾಡಬೇಕು ಸಾಲ ಸಾಲವನ್ನೇ ಮಾಡ್ಬೇಕಾಗುತ್ತದೆ ಒಂದ್ಸರಿ ನಮ್ಗೆ ಒಂದು ಫಸ್ಟ್ ಹತ್ತು ಸಾವಿರ ಕೊಟ್ಟಿ ಹತ್ತು ಸಾವಿರ ಅರ್ಧ ಅರ್ಧ ಬರ್ತಿದ್ದಂಗೆ ಪುನಃ ಐವತ್ತು ಸಾವಿರ ಸಾಲ ಕೊಡ್ತಾರೆ ಅದು ಐವತ್ತು ಸಾವಿರ ಕಟ್ಟಿ ಕಟ್ಟಿ ಒಂದು ವರ್ಷ ಕಟ್ತಾ ಇರ್ತೀವಿ ಅವಾಗಲೇ ಪುನಃ ಒಂದು ಲಕ್ಷ ಬೇಕಾಗಿರುತ್ತೆ ನಮಗೆ ಕಟ್ಟಕ್ಕೆ ಆಗದೇನೆ ಅವಾಗ ಒಂದು ಲಕ್ಷ ತಗೋತೀವಿ ಒಂದು ಲಕ್ಷ ತಗೋಬೇಕು ಅಂತ ಹೇಳಿದಾಗ ಅವ್ರು ನಮಗೆ ಒಂದು ಬಾಂಡ್ ಮಾಡಿ ನಿಮಗೆ ಬಾಂಡ್ಗೆ ಒಂದು ಎಲ್ತ್ ಹೆಲ್ತ್ ಇನ್ಶೂರೆನ್ಸ್ ಬಾಂಡ್ ಮಾಡಿಸಿ ಇನ್ಶೂರೆನ್ಸ್ ಮಾಡಿಸಿ ಅಂತ ಹೇಳ್ತಾರೆ ಅದಕ್ಕೆ ಫ ಯೋಜನೆ ಅಥವಾ ಆ ಥರ ಯೋಜನೆಗಳಲ್ಲಿ ಬಾಂಡ್ ಇದೆ ಇದನ್ನ ನೀವು ಇಷ್ಟು ಅಮೌಂಟ್ ಕಟ್ಟಬೇಕು ಮಂತ್ಲಿ ಮಂತ್ಲಿ ಇನ್ನೂರೈವತ್ತು ರೂಪಾಯಿ ಕಟ್ ವಾರ ವಾರ ಇನ್ನೂರೈವತ್ತು ಕಟ್ಟಬೇಕು ಬಾಂಡ್ಗೆ ಕಟ್ಟಾಗುತ್ತೆ ನಿಮಗೆ ಅಂತ ಹೇಳಿ ಬಾಂಡ್ ಮಾಡಿಸ್ತಾರೆ ಆ ಬಾಂಡ್ಗೆ ದುಡ್ಡು ಜೊತೆಗೆ ನಮ್ಮ ಧರ್ಮಸ್ಥಳದ ಸಾಲದ ಸಂಘವನ್ನು ಸೇರಿಸಿ ಎರಡನ್ನೂ ಸೇರಿ ಪೇ ಮಾಡ್ತಾಯಿರ್ತೀವಿ ಅದ್ರ ಜೊತೆಗೆ ಈ ಬುಕ್ನ ಒಂದು ತಿಂಗಳಿಗೊಂದು ಸತಿ ಎರಡು ತಿಂಗಳಿಗೊಂದು ಸತಿ ಬುಕ್ ಕೊಡ್ತಾರೆ ಈ ಬುಕ್ಗೆ ಪೇ ಮಾಡಿಸ್ ದುಡ್ಡನ್ನ ಕಟ್ಟಿಸ್ಕೊತಾರೆ ನೂರು ನಲ್ವತ್ತು ರೂಪಾಯಿ ಆಮೇಲೆ ತಿಂಗಳಿಗೆ ಕಟ್ಟಿಸ್ಕೊತಾರೆ ಇದನ್ನು ಒಂದು ಅವ್ರಿಗೆ ಯಾವಾಗ ಬುಕ್ ಕೊಡಲ್ಲ ಬಟ್ ಆದ್ರೆ ದುಡ್ಡನ್ನ ಕಟ್ಟಿಸ್ಕೊಂಡಿರ್ತಾರೆ ಆಮೇಲೆ ಹೆಲ್ತ್ ಬುಕ್ ದುಡ್ಡು ಕಟ್ಟಿಸ್ತಾರೆ ಬುಕ್ ಬುಕ್ ದುಡ್ಡು ಕಟ್ಟಿಸ್ಕೊಂಡ್ಬಿಟ್ಟಿರ್ತಾರೆ ಆಮೇಲಿಂದ ಅವ್ರಿಗೆ ಬುಕ್ ಪ್ರಿಂಟ್ ಬಂದ್ಮೇಲೆ ಆಮೇಲಿಂದ ನಮಗೆ ಯಾವುದೋ ವಾರ ಕೊಡ್ತಾರೆ ಅಂತ ಕನ್ಫರ್ಮ್ ಆಗಿ ಹೇಳಿರಲ್ಲ ಆಮೇಲೆ ಬಂದು ಕೊಟ್ಬಿಟ್ಟು ಹೋಗ್ತಾರೆ ಇಲ್ಲಾಂದ್ರೆ ನಾವೇ ಅಲ್ಲಿ ದುಡ್ಡನ್ನ ಕಟ್ಟಕ್ ಹೋದಾಗ ಈಸ್ಕೋಬೇಕು ಅವ್ರದ್ದು ಧರ್ಮಸ್ಥಳ ಕ್ಷೇಮ ಅಭಿವೃದ್ಧಿ ಉದ್ಧಾರ ಮಾಡಿದೀವಿ ಈ ತರ ಉದ್ಧಾರ ಮಾಡಿದೀವಿ ಇದರಿಂದ ನಿಮ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ ತಗೊಳ್ಳಿ ಅಂತ ಕೊಡ್ತಾರೆ ಏನು ಬೇಡ ಅಂತ ಹೇಳಿದ್ರೆ ಇಲ್ಲ ನಿಮ್ಮ ದುಡ್ಡಲ್ಲಿ ನಾವು ಕಟ್ ಮಾಡ್ಕೊಳ್ಳೇಬೇಕು ಇಷ್ಟು ಬುಕ್ನ ನಾವು ನಿಮ್ಗೆ ಕೊಡ್ಲೇಬೇಕು ಅಂತ ನಮ್ಮ ಬಡ್ಡಿ ಉಳಿತಾಯದಲ್ಲಿ ಇದನ್ನ ಕಟ್ ಮಾಡ್ಕೊಂಡಾದ್ರೂ ಸರಿ ನಮಗೆ ಕೊಟ್ಬಿಟ್ಟು ಹೋಗ್ತಾರೆ ಜೊತೆಗೆ ಇದು ಒಂದು ಹೆಲ್ತ್ ಕಾರ್ಡ್ ಅಂತ ಕೊಡ್ತಾರೆ ಇದು ಒಂದು ಹತ್ತರಿಂದ ಹದಿನೈದು ಹಾಸ್ಪಿಟ್ಲಿಗೆ ಮಾತ್ರ ವ್ಯಾಲಿಡ್ ಇರುತ್ತೆ ನೀವು ಅದೇ ಹಾಸ್ಪಿಟ್ಲಲ್ಲಿ ತೋರಿಸ್ಕೋಬೇಕು ನೀವು ಎಷ್ಟು ದಿನ ಅಡ್ಮಿಟ್ ಆಗಿರ್ತಿದ್ರೋ ಅಷ್ಟು ದುಡ್ಡನ್ನ ನಿಮಗೆ ಪುನಃ ರೀಫಂಡ್ ಆಗುತ್ತೆ ಅಂತ ಇದನ್ನು ಕೊಡ್ತಾರೆ ಬಟ್ ಈ ಹಾಸ್ಪಿಟ್ಲಲ್ಲಿ ಯಾವುದೇ ಹಾಸ್ಪಿಟ್ಲಲ್ಲಿ ಹೋಗಿ ಕೇಳಿದ್ರು ಈ ಕಾರ್ಡ್ ಸಹ ವ್ಯಾಲಿಡ್ ಇಲ್ಲ ಈ ಕಾರ್ಡು ವ್ಯಾಲಿಡ್ ಇಲ್ಲ ಯಾವುದೇ ಗೌರ್ಮೆಂಟ್ ಹಾಂ ಕೇಳಿದ್ದೀವಿ ಹಾಸ್ಪಿಟ್ಲಲ್ಲಿ ಕೇಳಿದ್ದೀವಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹೋಗಿ ತೋರಿಸಿದ್ರು ಈ ಕಾರ್ಡು ವ್ಯಾಲಿಡ್ ಇಲ್ಲ ನಾವಿನ್ನು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ತೀನಿ ಅಂದರೆ ಇದು ಅವರು ಹೇಳ್ತಾರೆ ಒಂದು ದಿಸಕ್ಕೆ ಸಾವಿರದ ಇನ್ನೂರು ರೂಪಾಯಿ ಮಾತ್ರ ಕಟ್ ನೀವು ಎಷ್ಟು ಪೇ ಮಾಡಿರ್ತೀರ ಅಷ್ಟು ರೀಫಂಡ್ ಆಗುತ್ತೆ ನೀವು ಬಂದ ಮೇಲೆ ಅದು ಡಿಸ್ಚಾರ್ಜ್ ಆಗಿ ಬಂದ ಮೇಲೆ ಅಂತ ಹೇಳ್ತಾರೆ ಬಟ್ ಆದರೆ ನಾವು ಹೋಗಿ ಅವ್ರು ಹೇಳೋ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದರೆ ಒಂದು ದಿವಸಕ್ಕೆ ಬೆಡ್ ಚಾರ್ಜೇ ಮಿನಿಮಮ್ ನಾಲ್ಕೂವರೆ ಸಾವಿರ ಐದು ಸಾವಿರ ಇರುತ್ತೆ ಆ ಥರ ಹಾಸ್ಪಿಟ್ಲ್ಗಳಲ್ಲಿ ಅವ್ರು ಅಡ್ಮಿಟ್ ಆಗುವಂಗೆ ನಮ್ಮನ್ನ ಸಜೆಸ್ಟ್ ಮಾಡಿರ್ತಾರೆ ಅದರಿಂದ ನಾವು ಈ ಕಾರ್ಡ್ನ ಇದುವರೆಗೂ ಯಾರು ಯೂಸ್ ನಾವು ಮಾಡ್ಕೊಂಡಿಲ್ಲನೂ ವೇಸ್ಟ್ ಆಗಿದೆ ಸರ್ ಈ ಥರ ಇದು ಕೊಡಲೇಬೇಕು ನಮಗೆ ಈಗ ನಾನು ಮೂರು ವರ್ಷದಿಂದ ಕಂಟಿನ್ಯೂಸ್ ಕಟ್ಕೊಬಂಡ್ ಕಟ್ಟಿದ್ದೀನಿ ಧರ್ಮಸ್ಥಳ ಸಂಘ ಸಂಘನ ಹಿಂಗೆ ಕಟ್ಟಿ ನಾನು ಬೇರೆ ಇದಕ್ಕೆ ಸಿಗಾಕಂಡು ಬೇರೆ ವ್ಯವಹಾರನ ಮಾಡೋಂಗೂ ಇಲ್ಲ ಇದನ್ನ ಬಿಟ್ಬಿಟ್ಟು ಊರಿಂದ ಆಚೆ ಹೋಗುವಂಗೂ ಇಲ್ಲ ಆ ಥರ ನನಗೆ ತುಂಬ ತೊಂದರೆ ಆಗಿದೆ ಏನು ಹೇಳ್ತೀರಾ ಜನಗಳಿಗೆ ಅಂತ ಜನಗಳಿಗೆ ಏನು ಹೇಳ್ತೀನಿ ಅಂದರೆ ಜನಗಳಿಗೆ ಜನಗಳಿಗೆ ಏನು ಹೇಳಬೇಕು ಜನಗಳಿಗೆ ತಿಳಿವಳಿಕೆ ಇಲ್ಲ ನಾವು ಓದಿರೋರೇ ಇದರಲ್ಲಿ ಆ್ಯಾಮ್ ತುಂಬ ನಮ್ಮನ್ನೇ ಆ್ಯಾಮರ್ಸ್ಬಿಟ್ಟಿದ್ದಾರೆ ನಾವೇ ಮೋಸ ಹೋಗಿದ್ದೀವಿ ಇದರಿಂದ ಜನಗಳು ಆದಷ್ಟು ಇದರಿಂದ ದೂರ ಉಳಿದು ಬೇರೆ ಕಡೆಯಿಂದ ಬ್ಯಾಂಕ್ ಡೈರೆಕ್ಟ್ ಬ್ಯಾಂಕ್ ಸೌಲಭ್ಯನ ಪಡ್ಕೊಂಡು ಜನಗಳು ಇದರಿಂದ ಸೇಫ್ ಆಗಬೇಕು ಅಂತ ನಾನು ಬಯಸ್ತೀನಿ ಮತ್ತೆ ಅಂತ ಹೇಳ್ಬಾರ್ದು ಇದನ್ನು ಅಪ್ಪಟ ಕೊಲೆನೇ ಅವರ ಒಂದು ದೌರ್ಜನ್ಯದ ಕೊಲೆಗಳು ಇವೆಲ್ಲ ಅವರ ಒಂದು ಹಿಂಸೆಯ ಕೊಲೆಗಳು ಅವರ ಒಂದು ಕೊ ಅವ್ರ ಉದ್ದೇಶ ಮಾಡ್ತಾ ಇರುವಂಥ ಕೊಲೆಗಳೇ ಇವು ಅದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಧರ್ಮಸ್ಥಳದ ಮಂಜುನಾಥ ಹೆಗಡೆಯ ದೇವರು ಅನ್ನುವಂಥದ್ದು ಅದ್ಭುತ ದೇವರು ಅನ್ನುವಂಥ ಒಂದು ನಂಬಿಕೆ ಅದು ಸತ್ಯವೇ ಆಗೋದಾದರೆ ಒಂದೇ ಒಂದು ದಾರುಣ ಘಟನೆ ಒಂದು ಘಟನೆ ಆಕಸ್ಮಿಕ ನಡೆದಾಗ ಇಡೀ ಜ ಸಂಸ್ಥೆ ಎಚ್ಚೆತ್ಕೊಂಡು ಇಡೀ ಜಿಲ್ಲೆಯಲ್ಲ ಇಡೀ ಕ ರಾಜ್ಯದಾದ್ಯಂತ ಅವರು ಸೇವ್ ಮಾಡಬೇಕಾಗಿತ್ತು ಮಾಡಲಿಲ್ಲ ಬಿಡ್ರಿ ಅವರು ದರೋಡೆನೇ ಅವ್ರು ಭೂಮಿ ಕಳ್ಳತನ ಆಯಿತು ಇಲ್ಲಿ ಈಗ ಇಡೀ ಕರ್ನಾಟಕದ ಬಡವರ ಮನೆ ದರೋಡೆ ಮಾಡಿ ಬಂದಿರುವಂಥದ್ದು ಧರ್ಮಸ್ಥಳದ ಎಸ್ ಕೆ ಆರ್ ಡಿ ಪಿ ಎನ್ನುವಂಥ ಹೆಸರಿನಲ್ಲಿ ಧರ್ಮಸ್ಥಳದ ಸಂಘದ ಹೆಸರಿನಲ್ಲಿ ನಮ್ಮ ಊರುಗಳಿಗೆ ಬಂದು ಸ್ವಸಹಾಯ ಸಂಘಗಳನ್ನ ಕಟ್ಟಿದ್ರು ಅವ್ರು ಕಟ್ಟಲಿಲ್ಲ ನಾವು ಕಟ್ಟದಂಥ ಸ್ವಸಹಾಯ ಸಂಘಗಳನ್ನ ಅವ್ರು ಕದ್ದರು ಕಾಪಿ ಹುಡಿದ್ರು ನಮ್ಮ ಹತ್ರ ಒಳಗಡೆ ಬಂದು ಸೇರ್ಕೊಂಡ್ರು ಧರ್ಮಸ್ಥಳದ ಹೆಸರಿನಲ್ಲಿ ನಡೆಯುವಂಥ ಸ್ವಸಹಾಯ ಸಂಘಗಳಲ್ಲಿ ಅವ್ರದೇ ಇನ್ಸುರೆನ್ಸು ಅವರೇ ಪುಸ್ತಕ ಮಾರಾಟ ಅವ್ರದೇ ಬಡ್ಡಿ ಅವ್ರದ್ದು ಹೇಳೋದೊಂದು ಬಡ್ಡಿ ಮಾಡೋದೊಂದು ಬಡ್ಡಿ ಧರ್ಮಸ್ಥಳದ ದ್ರೋಹ ಮೋಸ ಈಚಿಗೆ ಬರಬೇಕು ಅವರ ಅನ್ಯಾಯ ಈಚೆಗೆ ಬರಬೇಕು ಅವರ ಮು ಅವ್ರ ಸುಳ್ಳು ಲೆಕ್ಕಗಳು ಈಚೆಗೆ ಬರಬೇಕು ಜನಗಳಿಗೆ ಅರಿವು ಆಗಬೇಕು ಜನಗಳಿಗೆ ಎಲ್ಲ ವಿಚಾರನೂ ಎಳೆ ಎಳೆಯಾಗಿ ಬಿಡಿಸಿ ಹೇಳಬೇಕು ಅವ್ರಿಗೆ ಬಿಡಿಸಿ ಹೇಳುವಂಥ ಒಂದು ದೊಡ್ಡ ದೊಡ್ಡ ಆಂದೋಲನಗಳು ಆಗಬೇಕು ಸರ್ಕಾರ ಜವಾಬ್ದಾರಿ ಇದು ಸರ್ಕಾರ ಏನು ಇದೆ ಧರ್ಮಸ್ಥಳದ ದರೋಡೆ ದೌರ್ಜನ್ಯ ಸ್ವಸಹಾಯ ಸಂಘಗಳ ಮೂಲಕ ಹಳ್ಳಿಗಳ ಬಡವರ ಬಡವ್ರ ಮನೆಗಳ ಶೋಷಣೆ ರೈತರ ಮನೆ ಶೋಷಣೆ ಯುವಕರು ಶೋಷಣೆ ಮಾಡ್ತಾ ಇದ್ರು ಸರ್ಕಾರ ಇಂಟರ್ಫಿಯರ್ ಆಗಿ ಯಾಕೆ ಏನು ಮಾಡ್ತಾ ಇದ್ದಾರೆ ಅವರು ಏನು ಮಾಡ್ತಾ ಇದ್ದಾರೆ ಅವರು ಮಾಡಲೇಬೇಕು ಮಾಡ್ತಾ ಇಲ್ಲ ಅಂತಂದ್ರೆ ಸಾಮಿಲ್ ಆಗೋ ಅವರ ಯಜಮಾನ್ರು ಸರ್ ಹ್ಞೂ ಸೊ ಅವರು ಹೇಳಿದ್ರೆ ಸರ್ ಹತ್ರ ಇಲ್ಲ ಸರ್ ಏನು ಹೇಳಿಲ್ಲ ನಾನು ಬರ್ತೀನಿ ಹತ್ತು ಗಂಟೆ ಒಂಬತ್ತು ಗಂಟೆಗೆ ಗದ್ದೆ ಮುಗಿದೈತೆ ಗದ್ದೆ ಮುಗಿದೋದಾದ್ಮೇಲೆ ಬಂದು ಕಟ್ತೀನಿ ಅಂದ್ಬಿಟ್ಟು ಬೆಳಗ್ಗೆ ಹೇಳ್ಬಿಟ್ಟು ಟೀನು ತಂದು ಕೊಟ್ಬಿಟ್ಟು ದಿವಸ ಅಲ್ಲೇ ಒಂದು ಸ್ವಲ್ಪ ಟೈಮ್ ಆಗೋಯ್ತು ಒಂಬತ್ತುವರೆಗೆ ಮುಗ್ದೋಯ್ತು ಗದ್ದೆ ಇನ್ನೊಂದು ಹತ್ತು ನಿಮಿಷ ಹೋಟ್ಲ ಬೆಳಗ್ಗೆ ಒಟ್ಲಿ ಪಾತ ಇತ್ತು ಅದು ಮುಗಿಸ್ಬಿಟ್ಟು ಹೋಗೋ ಮಲ್ಲು ಹುಡುಗರೆಲ್ಲ ಸರಿ ಮಾಡಲ್ಲ ಅಂತ ಹೇಳೋರು ನಾನೇ ಆಳಕ್ಕೆ ಕರ್ಕೊಯ್ದು ಕರ್ಕೊಯ್ದೆ ಆಯ್ತಪ್ಪ ಇನ್ನೊಂದು ಅರ್ಧ ಗಂಟೆ ನಾವು ಮಾಡಿಕೊಡ್ತೀನಿ ಆಡ್ಬಿಟ್ಟು ಹೋಗಂತ ಮಾಡಿದೆ ಅಷ್ಟೊತ್ತಿಗೆ ಇವಾಗ ಮನೆ ತನ್ಕೊಬಂದು ಮೊದಲೇ ಮನಸ್ಸಲ್ಲಿ ಆಟಕ್ಕೆ ಹೋಗಿಲ್ಲ ಅಂತ ರತ್ನಮ್ಮ ನೆಲ್ಲಿಗೆರೆ ನೆಲ್ಲಿಗೆರೆಯವರು ಧರ್ಮ ಧರ್ಮಸ್ಥಳದವರು ಆ ರತ್ನಮ್ಮ ಅದು ಎಲ್ಪರು ಹಾಂ ಅವರು ಅದೇನೋ ಫಸ್ಟ್ ಟೇವನ್ ಟ್ರಿಪ್ ಬಂದು ವಾರಂತೆ ನಮ್ಮ ಹೆಂಗಸರು ಪುನಃ ಫೋನ್ ಮಾಡಿದ್ರು ಹೇಗೆ ಅವಂಬದಿದ್ ದುಡ್ಡು ಕಟ್ಟಬೇಕಂತ ಎಲ್ಲಿದೆ ಅಂದರು ಬರ್ತೀನಿ ಹತ್ತು ನಿಮಿಷ ಇರುವಂತ ಅಂದು ಪುನಃ ಇನ್ನೊಂದು ಐದು ನಿಮಿಷ ಬಿಟ್ಕ ನನಗೆ ಅಮ್ಮ ರತ್ನಮ್ಮ ಫೋನ್ ಮಾಡಿದ್ರು ನಾನಂದೇ ಫೋನ್ ಮಾಡ್ತಲೇ ರತ್ನಮ್ಮ ಇನ್ನೊಂದು ಇಷ್ಟೆಲ್ಲ ಒಟ್ಲಿ ಪತ್ತ ಇದೆ ಅದು ರೆಡಿ ಮಾಡಿಬಿಟ್ಟು ದುಡ್ಡು ಹೊಸ ಕಡಿಮೆ ಅದ ಅಲ್ಲಿ ಕೂಲಿ ಕೆಲಸ ಹೋಯ್ನೆಲ್ಲ ಅವ್ರು ಕೊಡ್ತಾರೆ ಬಂದು ಕಟ್ತೀನಿ ಇರಮ್ಮ ಅಂತ ಅಂದು ಆಗತ್ಲೇ ಇಲ್ಲಿ ನಡ್ತಿ ಯಾರ ಕೇಳಿಸ್ಬಿಟ್ಟು ತಲೆ ಹಿಡಿಸ್ಬಿಟ್ಟು ಕೊಡು ಅಂತ ಅಂದ ನಾಯಿದ್ದು ಏನವ ನೀವು ಮಾತಾಡೋದು ಮಳವಳ್ಳಿಗೆ ಆ ಹನ್ನೆರಡು ಗಂಟೆ ಒಂದು ಗಂಟೆಗೆ ಆಗ್ಬಿಡ್ಸು ಬೇಕಾದ್ರೆ ಜೀಪ್ ಹೋಗ್ಬಿಡ್ಸು ತಕೊ ಬಂದು ಕಟ್ತೀನಿ ಅಂತ ನಾ ಅಂದೆ ಪೂರ್ಣ ಗದ್ದೆ ಕೆಲಸ ಮುಗೀತು ಕಾಲು ಕೈ ಹೊಳ್ಯಾಕೆ ಇಳ್ದೆ ಅಷ್ಟೊತ್ತಿಗೆ ಫೋನ್ ಬಂದುಬಿಡ್ತವನ್ನ ಈ ಕಡೆಯಿಂದ ಹಾಂ ಅಷ್ಟೇ ಕಡಿಮೆ ಆತು ಬಂದ್ರೆ ಮಾಡ್ಕೊಂಡ್ರೆ ಹಾಂ ನಮ್ಮ ಒಯ್ತು ಬೀದಿ ಫಲ ಆಗೋದ್ವಿ ನಾನು ಅಷ್ಟೇ ಇನ್ಯಾರು ದಿಕ್ಕು ಇನ್ನು ಐತಿ ಹಿಂಗ ಮನ ಮೇರೆ ಬಿಡಬೇಕು ನಂಗೆ ಯಾರು ನಾ ಹಿರಮ್ಮ ನಾವು ಒಬ್ಬ ನನ್ನ ಮಗ ಇನ್ನು ನನ್ನ ದಿಕ್ಕ ಪಲ್ ಆಗೋದ್ಮ ಇನ್ನೇನು ಮಾಡೋಲ್ಲ ಈ ದಿಕ್ಸಿ ಹಾಡ್ಕೊಂಬಂತಾರೆಲ್ಲ ಆಸತಿ ತಂದು ಏರಿಸ್ಬಿಟ್ರು ಅಲ್ಲ ಏಳ್ನೂರು ಹಾ ಏಳ್ನೂರು ರೂಪಾಯಿ ಸಾವಿರ ಮಡಿಕಂದಿದ್ವಿ ಏಳ್ನೂರು ರೂಪಾಯಿ ಬೇಕಾಯ್ತು ಅಲ್ಲಿ ಕೂಲಿ ಕೆಲಸ ಮಾಡಿದ್ನಲ್ಲ ಹ್ಞೂ ಇಲ್ಲ ಸಂಧೆ ಇಲ್ಲ ಪುನಃ ಅಲ್ಲಿ ಹತ್ತು ನಿಮಿಷ ಹನ್ನೆರಡು ಗಂಟೆ ಅಷ್ಟೊತ್ತು ತಂದು ಹೋಗಿ ಕಟ್ಟನು ಅಷ್ಟೊತ್ತಿಗೆ ಈ ಘಟನೆ ನಡೆದೋಗ ಇನ್ನೇನು ಬಾಕ್ಲಕ್ಕ ಇನ್ನು ಐದು ತಿಂಗಳ ಗಂಟೆ ಮನೆ ಹತ್ರ ಬಾಗಿಲ್ಲ ಹಾಂ ಸಾವ್ರ ಸಾಸ್ರದ್ದೆ ಆಯ್ತು ಹಿಂಗ ಮನೆ ಬಿಡ್ಬೇಕು ಅಂತ ಹ್ಞೂ ಏನಂತಾರೆ ಅದೇ ರಿಯಲ್ ಆಗಿ ನಾನು ಕಟ್ಟಕ್ಕೆ ಈಗ ಬರ್ತೇನೆ ಆಮೇಲೆ ಕೊಡ್ತೀನಿ ನಾನು ನಿನ್ನತ್ರ ಇದ್ರ ಹಾಕಿ ಕಟ್ಬಿಡೋರುತ್ತವ ನಾವು ಕೂಲಿ ಮಾಡಿಬಿಟ್ಟು ಬಂದು ಕೊಡ್ತೀನಿ ಆಮೇಲೆ ಬೇಕಾದ್ರೆ ಹನ್ನೆರಡು ಗಂಟೆ ಗಂಟೆ ಟೈಮ್ ಅಂದಾಗ ಆವಾಗ ನೀನು ಹೇಳ್ತೀನಿ ಯಾರಿಗಾರ ತಲೆ ಇಡ್ಬಿಟ್ಟು ಕಟ್ಟು ಹ್ಞೂ ಹಂಗಂದು ನಾನು ಕಟ್ಟಿ ಹೇಳ್ತಿದ್ದೆಲ್ಲ ಹಾಕಿ ಅಂದ್ಬಿಟ್ಟು ನೀನು ಹೇಳ್ತಿ ಮೀಂಡ್ ಕೊಟ್ಟಿದ್ದಾನ ನನ್ಗೆ ಅಂತ ಈ ಮಾತಂದಾರ ಇವ್ರ್ಗೆ ಫೋನಲ್ಲಿ ಎಲ್ಲ ಕೇಳಿಸ್ಕೊಬಿಟ್ಲು ಈಗ ಇವರು ನಾವು ಫೋನಲ್ಲಿ ಮಾತ್ರ ಇಲ್ಲಿ ನಿಂತಿಲ್ಲಲ್ಲ ಕೇಳಿಸ್ಕೊಬಿಟ್ಲು ಅಷ್ಟೇ ಇನ್ನು ಏಳ್ನೂರು ರೂಪಾಯಿ ಕಮ್ಮಿ ಆಗಿತ್ತು ಬಂದು ಕೊಡ್ತೀನಿ ಅಂದದ್ಕ ಏಳ್ನೂರು ರೂಪಾಯಿ ಅಷ್ಟೊತ್ತಿಗೆ ಕಟ್ನಿಲ್ಲ ದುಡ್ಡ ಇವು ಅಷ್ಟೊತ್ತಿಗೆ ಮಾಡ್ಕೊಲಲ್ಲ ದುಡ್ಡು ಅವತ್ತು ಕಟ್ನಿಲ್ಲ